ಬಲವಂತವಾಗಿ ಮತಾಂತರ, ಬಲವಂತವಾಗಿ ಏನೂ ಕೂಡ ಮಾಡಬಾರ್ದು. ಬಲವಂತ ಅನ್ನೋದೇ ಅದೊಂದು ಅಪಚಾರ, ಅದೊಂದು ಫೋರ್ಸ್, ಅದೊಂದು ಕ್ರೈಮ್. ನನಗೆಷ್ಟೇ ಇಲ್ಲದೆ ನನ್ನ ಯಾರಾದರೂ ಕುಡಿಸಿದರೆ ಅದೊಂದು ಅಪಚಾರವೇ. ನನಗೆಷ್ಟೇ ಇಲ್ಲದೆ ನನಗೆ ಮರ ಹತ್ತಕ್ಕೆ ಇಷ್ಟನೇ ಇಲ್ಲ, ನನ್ನ ಕರೆದು ನೀನು ಮರ ಹತ್ತು, ನೀನು ಮರ ಹತ್ತು, ನೀನು ಮರ ಹತ್ತಲೇಬೇಕು, ಮರದಲ್ಲಿ ನಿನಗೆ ನಿಧಿ ಇದೆ, ಮರದಲ್ಲಿ ಬೇರೆ ಸಿಕ್ಕಿದೆ, ಮರ ಹತ್ತಕ್ಕೆ ಆಸಕ್ತಿ ಇಲ್ಲದವನ್ನು ಕರ್ಕೊಂಬಂದು ಮರ ಹತ್ತಿಸಿ ಅರ್ಧದಲ್ಲಿ ಕೈಬಿಟ್ಟು ಅವನು ಸಾಯಿಸೋದ್ರಲ್ಲಿ ಏನರ್ಥ ಇದೆ? ಮರ ಹತ್ತಲೇಬೇಕು ಅದನ್ನು ಯಾರೂ ಕರಿಬೇಕಾಗಿಲ್ಲ, ಅವನೇ ಅದನ್ನು ಟ್ರೈನ್ ಮಾಡಿ ರೆಡಿ ಮಾಡಿಕೊಂಡು ಮೇಲೆ ಹೋಗ್ತಾರೆ. ಮೊಸಳೆ ಮರಿಗೆ ಯಾರು ಈಜು ಕಲಿಸ್ಬೇಕಾಗಿ, ಯಾವುದೇ ವಿಚಾರದಲ್ಲಿ ಒಬ್ಬರನ್ನ ಬಲವಂತ ಮಾಡುವುದು ಬಲತ್ಕಾರಕ್ಕೆ ಸಮಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮಿಷನರಿಗಳು ಅಥವಾ ಇನ್ನೊಬ್ಬರು ಪಾದ್ರಿಗಳು ಮತ್ತೊಬ್ಬರು ಯಾವುದೋ ಆಮಿಷಕ್ಕೆ, ಯಾವುದೋ ಅಕ್ಕಿಗೆ, ಯಾವುದೋ ಬೇಳೆಗೆ ಗೊತ್ತಿಲ್ಲದ ದೇವರನ್ನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಆಮೇಲೆ ಅಹಂ ಬ್ರಹ್ಮಾಸ್ಮಿ, ನಮ್ಮಲ್ಲೇ ದೇವರಿದ್ದಾರೆ, ಮನುಷ್ಯರಲ್ಲಿ ದೇವರಿದ್ದಾರೆ, ನಾವು ನಮಸ್ಕಾರ ಅಂತೀವಿ, ನಿಮ್ಮನ್ನು ಆತ್ಮಕ್ಕೆ ನಾವು ನಮಸ್ಕಾರ ಅಂತ ಹೇಳ್ತೀವಿ, ಅದಕ್ಕಿಂತ ದೊಡ್ಡ ಒಳ್ಳೆತನ ಮತ್ತೊಂದಿಲ್ಲ. ಯಾಕಂದರೆ ಮತಾಂತರದ ಹೆಸರಲ್ಲಿ ಸಮಾಜದ ಒಂದು ಶಾಂತಿ ಕದಡ್ತಾ ಇದೆ. ನನ್ನ ದೇವರು ದೊಡ್ಡ ದೇವರು, ನಿಮ್ಮ ದೇವರು ಕೆಟ್ಟ ದೇವರು, ನಿಮ್ಮ ದೇವರಿಗೆ ಶಕ್ತಿ ಇಲ್ಲ, ನನ್ನ ದೇವರಿಗೆ ಶಕ್ತಿ ಇದೆ, ನನ್ನ ದೇವರು ಹಳೆಯ ದೇವರು, ನನ್ನ ಈ ನಿಮ್ಮ ದೇವರು ಹೊಸ ದೇವರು. ದೇವರುಗಳಿಗೆ ನಾವು ಬಟ್ಟೆ ಹಾಕುವಂಥ, ಅವ್ರಿಗೆ ಬಟ್ಟೆ ಹೊಲಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮನೆಯ ಪಕ್ಕದಲ್ಲಿರುವಂಥವ್ರನ್ನ ಅಥವಾ ನಮ್ಮ ಮನೆಯ ಮುಂದೆ ಇರುವಂಥವ್ರನ್ನ, ನಮ್ಮ ತಂದೆ ತಾಯಿಗಳಿಗೆ ನಾವು ಕೊಡೋ ಗೌರವವನ್ನು ಕೊಟ್ಟರೆ ಅದೇ ನಾವು ದೇವರಿಗೆ ಕೊಡುವಂಥ ದೊಡ್ಡ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತಾಂತರಕ ಇದನ್ನು ನಾನು ಒಪ್ಕೋತೀನಿ. ಬಲವಂತವಾಗಿ ನಮ್ಮ ಸಮಾಜದಲ್ಲಿ ಏನು ಕೂಡ ನಡೀಬಾರ್ದು, ಫೋರ್ಸ್ಫುಲ್ಲಿ ಖಂಡಿತ ಏನು ಕೂಡ ನಡೀಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.